ಇವತ್ತಿನ ವಿಶೇಷ ಹೋಟೆಲ್ಗಳಲ್ಲಿ ಸಿಗುವಂಥ ರೈಸ್ ಪಾತ್ ಸಾಮಾನ್ಯವಾಗಿ ಚಟ್ನಿ ಜೊತೆ ಕೊಡುವಂಥ ಈ ರೈಸ್ ಪಾತನ್ನ ತಿಂತಿದ್ದೆ ಅದ್ಭುತವಾಗಿರುತ್ತೆ ಇವತ್ತು ಈ ರುಚಿಯಾದಂಥ ರೈಸ್ ಪಾತನ್ನು ಸಾಫ್ಟಾಗಿ ಹಾಗೆಯೇ ಉದುದ್ರಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ ಇವತ್ತು ಈ ರೈಸ್ ಪಾತನ ನಾನು ಈ ಡಚ್ ಅವನ್ನಲ್ಲಿ ಮಾಡ್ತಾ ಕುಕ್ಕರ್ನಲ್ಲೂ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ದಪ್ಪ ಥರದ ಪಾತ್ರೆಯಲ್ಲೂ ಸಹ ಮಾಡ್ಬೋದು ಮೊದಲು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದು ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಮೇಲೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಎಲೆನ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿನ ತೆಳ್ಳಿಗೆ ಉದ್ದಕ್ಕೆ ಕತ್ತರಿಸ್ಕೊಂಡು ಅದನ್ನು ಸಹ ನಾನು ಕಲ್ಲರ್ ಚೇಂಜ್ ಆಗೋವರೆಗೆ ರೋಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮಟ್ಟಿಗೆ ಕಲ್ಲ ಚೇಂಜ್ ಆಗಿದೆ ಅಂದಾಗ ಇದಕ್ಕೆ ನಾವು ಸ್ವಲ್ಪ ಗಟ್ಟಿ ತರಕಾರಿಗಳನ್ನ ಮೊದಲು ಸೇರಿಸ್ಬೇಕಾಗತ್ತೆ ಇವತ್ತು ಹಾಕ್ತಿರೋ ಅಂಥ ತರಕಾರಿಗಳಲ್ಲಿ ಗಟ್ಟಿ ತರಕಾರಿ ಅಂತಂದರೆ ಕ್ಯಾರೆಟ್ ಮತ್ತು ಬೀನ್ಸ್ ಈ ಕ್ಯಾರೆಟ್ ಬೀನ್ಸನ್ನು ಲೈಟಾಗಿ ನಾನು ಈ ರೀತಿ ರೋಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಅಕ್ಕಿ ತೊಗೊಳ್ತೀವೋ ಅಷ್ಟೇ ನಾವು ತರಕಾರಿ ತೊಗೊಂಡ್ರೆ ರೈಸ್ ಭಾತು ತುಂಬಾ ರುಚಿಯಾಗಿ ಬರುತ್ತೆ ಕ್ಯಾರೆಟ್ ಬೀನ್ಸು ಸ್ವಲ್ಪ ಮಟ್ಟಿಗೆ ಆಗಿದೆ ಅಂದಾಗ ಒಂದೇ ಒಂದು ಟೊಮೆಟೊನ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟಾಗಿದೆ ಅಂದಾಗ ಇದಕ್ಕೆ ನಾನಿಲ್ಲಿ ಒಂದು ಸಣ್ಣ ಕಟ್ಟಿನ ಮೆಂತ್ಯ ಸೊಪ್ಪನ್ನು ಬರೀ ಎಲೆ ಮಾತ್ರ ನಾನು ಸೇರಿಸ್ತಾ ಇದ್ದೀನಿ ಕಡ್ಡಿ ಸೇರಿಸ್ತಾ ಇಲ್ಲ ಎಲೆ ಮಾತ್ರ ಸೇರಿಸಿ ಇದನ್ನು ಸಹ ಬಾಡಿಸ್ಕೊಳ್ತಾ ಇದ್ದೀನಿ ಎಲೆ ಮಾತ್ರ ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ಇದನ್ನು ತರಕಾರಿಯೊಂದಿಗೆ ಬಾಡಿಸಿದೆ ತುಂಬಾ ಸಾಫ್ಟ್ ಆಗುತ್ತೆ ಫ್ಲೇವರ್ ಮಾತ್ರ ಸಿಗುತ್ತೆ ಸೊಪ್ಪು ಸೊಪ್ಪು ಥರ ಸಿಗಲ್ಲ ಫ್ಲೇವರ್ ಮಾತ್ರ ಉಳ್ಕೊಳುತ್ತೆ ಈಗ ಮೆಂತ್ಯ ಸೊಪ್ಪನ್ನೆಲ್ಲ ಹಾಕಿ ಬಾಡಿಸಿದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ಪಿನಷ್ಟು ಫ್ರೋಝನ್ ಬಟಾಣಿನ ಸೇರಿಸ್ತಾ ಇದ್ದೀನಿ ಫ್ರೋಸನ್ ಬಟಾಣಿ ಹಾಕಿರೋದ್ರಿಂದ ನಾನು ಈ ಹಂತದಲ್ಲಿ ಹಾಕ್ತಾ ಇದ್ದೀನಿ ಅಕಸ್ಮಾತ್ ಹಸಿ ಬಟಾಣಿ ಸ್ವಲ್ಪ ಗಟ್ಟಿಗೆ ಇದೆ ಅಂತಂದರೆ ನೀವು ಕ್ಯಾರೆಟ್ ಬೀನ್ಸ್ ಹಾಕ್ತಾರೆ ನೋಡಿ ಅದರೊಂದಿಗೆ ಸೇರಿಸ್ಕೊಂಡು ಮೊದಲೇ ಬಾಡಿಸ್ಕೊಳ್ಳಿ ಈಗ ಕ್ಯಾರೆಟು ಬೀನ್ಸು ಮೆಂತ್ಯ ಸೊಪ್ಪು ಬಟಾಣಿ ಎಲ್ಲನೂ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿದರೆ ಮೆಂತ್ಯ ಸೊಪ್ಪು ಹಾಕಿರೋದು ಗೊತ್ತೇ ಆಗೋಲ್ಲ ಹಾಗಾಗಿ ಬರೀ ಎಲೆ ಮಾತ್ರ ಹಾಕಿ ತುಂಬನೇ ಅದ್ಭುತವಾಗಿ ಬರುತ್ತೆ ಈ ರೈಸ್ ಪಾತು ಎಲ್ಲ ಬಾಡಿ ಆಗಿದೆ ಅಂದಾಗ ಇದಕ್ಕೆ ನಾವು ಒಂದು ವಿಶೇಷವಾದ ಮಸಾಲೆನ ರುಬ್ಕೋಬೇಕಾಗುತ್ತೆ ತುಂಬಾ ಸಿಂಪಲ್ಲು ಅದು ತುಂಬ ರುಚಿಯಾಗಿರುತ್ತೆ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ಪೀಸಸ್ನ ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಬದಲು ತೆಂಗಿನ ತುರಿನೂ ಸಹ ಸೇರಿಸ್ಕೋಬೋದು ತೆಂಗಿನಕಾಯಿ ಪೀಸಸ್ ಹಾಕಿದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಮೂರು ಲವಂಗ ಒಂದು ಇಂಚಿನಷ್ಟು ಚಕ್ಕೆ ಇಷ್ಟು ಸಾಮಗ್ರಿಯೂ ಸಹ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಯಾವುದು ಬೇಡ ಜಾಸ್ತಿ ಆಗುತ್ತೆ ಮಸಾಲೆ ಅಂದರೆ ಸ್ಕಿಪ್ ಮಾಡ್ಬೋದು ಖಾರಕ್ಕೆ ಇಲ್ಲಿ ಕೆಂಪು ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಹಾಗೆಯೇ ರುಚಿಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಸೇರಿಸ್ತಾ ಇದೀನಿ ಖಾರ ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೆಂಪು ಹಸಿರು ಮೆಣಸಿನಕಾಯಿ ಸೇರಿಸಿದ್ರೆ ರುಚಿನೂ ಆಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಎಲೆ ಹಾಗೆ ಅರ್ಧ ಹಿಡಿಯಷ್ಟು ಕರಿಬೇವಿನ ಎಲೆನ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮೊದಲು ನೀರು ಹಾಕ್ತೇನೆ ಇದನ್ನು ಈ ರೀತಿ ಪುಡಿಯಾಗಿ ರುಬ್ಕೊಳ್ಳೋಣ ಇದಕ್ಕೆ ಆಮೇಲೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸಿ ನುಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಿನಷ್ಟು ನೀರನ್ನ ಯಾಕೆ ಅಂದರೆ ನೀರನ್ನ ಮೆಜರ್ ಮಾಡ್ಕೋಬೇಕಲ್ವ ನೆನ್ಪಿಟ್ಕೊಳ್ಳಿ ಈಗ ಮಸಾಲೆ ರುಬ್ಬೋದಕ್ಕೆ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದನ್ನು ಚಟ್ನಿ ಹದಕ್ಕೆ ರುಬ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ತೀರಾ ನೈಸಾಗಿ ರುಬ್ಕೋಬಾರ್ದು ಚಟ್ನಿ ಹದಕ್ಕೆ ರುಬ್ಕೊಂಡು ರೆಡಿ ಮಾಡಿಕೊಂಡು ಆ ಮಸಾಲೆಯನ್ನು ನಾವು ತರಕಾರಿಗಳನ್ನ ಬಾಡಿಸ್ಕೊಂಡಿದ್ವಿ ನೋಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ಮಸಾಲೆಗೆ ಹಾಕಿರೋ ಅಂಥ ಪದಾರ್ಥಗಳನ್ನ ನಾವು ಹಸಿಯಾಗಿ ಹಾಕಿದ್ದೀವಿ ಅಲ್ವಾ ಹುರಿದಿಲ್ಲ ಅಲ್ವಾ ಹಾಗಾಗಿ ಮಸಾಲೆನ ಈ ತರಕಾರಿ ಎಣ್ಣೆ ಜೊತೆ ಒಂದು ಎರಡರಿಂದ ಮೂರು ನಿಮಿಷ ಲೈಟಾಗಿ ಬಾಡಿಸ್ಕೋಬೇಕಾಗುತ್ತೆ ಬಾಡಿಸ್ಕೋಬೇಕಾದ್ರೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿ ಮತ್ತೆ ಬಾಡಿಸ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದರಿಂದ ಮಸಾಲೆಯೆಲ್ಲ ಚೆನ್ನಾಗಿ ರೋಸ್ಟಾಗಿ ರೈಸ್ ಪಾತು ತುಂಬ ರುಚಿಯಾಗಿ ಬರುತ್ತೆ ಹಸಿ ಹಸಿ ವಾಸನೆ ಬರೋಲ್ಲ ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಎಲ್ಲ ಒಂದು ಮಟ್ಟಿಗೆ ರೋಸ್ಟ್ ಆಗಿದೆ ಅಂದಾಗ ನಾನಿಲ್ಲಿ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ ಎಷ್ಟು ನೀರನ್ನ ಅಂತಂದರೆ ಈ ಕಪ್ಪಿನಲ್ಲಿ ಮೂರು ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಇದಕ್ಕೆ ಒಂದೂವರೆ ಕಪ್ಪಿನಷ್ಟು ಅಕ್ಕಿನ ಸೇರಿಸೋದ್ರಿಂದ ಅದು ಡಬಲ್ ಮೂರು ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಬಿಸಿ ನೀರನ್ನೇ ಹಾಕಿ ಆಗಲೇ ಇದು ಹದವಾಗಿ ಬರುತ್ತೆ ಮಾಮೂಲಿ ನೀರನ್ನ ಹಾಕಿದ್ರೆ ಏನಾಗುತ್ತೆ ಅಂದರೆ ಬಿಸಿಯಾಗಿರೋಂಥ ತರಕಾರಿಗಳೆಲ್ಲ ತಣ್ಣಗಾಗೋಗ್ಬಿಡುತ್ತೆ ಆಗ ರುಚಿಯಾಗಿ ಬರೋದಿಲ್ಲ ಹಾಗಾಗಿ ಬಿಸಿ ನೀರನ್ನ ಹಾಕಿ ಈ ಮಸಾಲೆ ಈ ನೀರು ಎಲ್ಲ ಮತ್ತೆ ಒಂದು ಚೆನ್ನಾಗಿ ಕುದಿತಿದೆ ಅಂದಾಗ ಈ ಹಂತದಲ್ಲಿ ಉಪ್ಪಿನ ಅಂಶ ಏನಾದರೂ ಕಮ್ಮಿ ಇದೆ ಅಂತಂದರೆ ನೀವು ಹಾಕೋಬಹುದು ನೀರೆಲ್ಲ ಚೆನ್ನಾಗಿ ಕುದಿತಿದೆ ಇವಾಗ ನಾನು ಸೋನಾ ಮಸೂರಿ ಅಕ್ಕಿನ ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿನ ನಾನು ಮೂವತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ನೆನೆಸಿರೋ ಅಂಥ ಅಕ್ಕಿನ ಮಾತ್ರ ಸೇರಿಸಬೇಕು ಆಗಲೇ ಈ ರೈಸ್ ಬಾತು ಮೃದುವಾಗಿರುತ್ತೆ ಆದರೆ ಉದುದ್ರಾಗಿ ಬರುತ್ತೆ ಇವತ್ತಿನ ಈ ರೈಸ್ ಪಾತ್ಗೆ ನಾನು ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಮೂರು ಕಪ್ಪಿನಷ್ಟು ಬಿಸಿ ನೀರನ್ನ ಸೇರಿಸಿದ್ದೀನಿ ಜೊತೆಗೆ ಮೊದಲೇ ನಾನು ಮಸಾಲೆ ರುಬ್ಬೋದಕ್ಕೆ ಅರ್ಧ ಕಪ್ಪಿನಷ್ಟು ನೀರನ್ನ ಸೇರಿಸಿದ್ದೀನಿ ಒಟ್ಟಾಗಿ ಡಬಲ್ ನೀರನ್ನು ಹಾಕಿ ಒಂದು ಅರ್ಧ ಕಪ್ಪಿನಷ್ಟು ಮಸಾಲೆ ರುಬ್ಬೋದಕ್ಕೆ ಇಷ್ಟು ನೀರನ್ನು ಹಾಕಿದರೆ ಈ ರೈಸ್ ಪಾತು ಸಾಫ್ಟಾಗಿರುತ್ತೆ ಉದುದ್ರಾಗಿರುತ್ತೆ ಈಗ ಅಕ್ಕಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಟೊಮೆಟೊ ಬೆಲೆ ತುಂಬಾ ಹೆಚ್ಚಾಗಿರೋದ್ರಿಂದ ಬರೀ ಒಂದೇ ಒಂದು ಟೊಮೆಟೊ ಹಾಕಿದ್ದೆ ಹುಳಿ ಅಂಶನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಇಲ್ಲ ಬೇಡ ನಿಂಬೆಹಣ್ಣಿನ ರಸ ಬೇಡ ಅಂದರೆ ಮೊದಲೇ ಒಂದು ಮೂರು ಟೊಮೆಟೊನ ಹಾಕಿ ಕರೆಕ್ಟಾಗಿ ಬರುತ್ತೆ ಈಗ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮತ್ತೆ ಇದು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ್ಬಿಟ್ಟು ಈ ರೀತಿ ಅನ್ನ ಗಟ್ಟಿಯಾಗ್ತಾ ಬರಬೇಕು ನೀರು ನೀರಾಗಿ ಕಾಣಿಸ್ಬಾರ್ದು ಸ್ವಲ್ಪ ಗಟ್ಟಿಯಾಗಬೇಕು ಈ ಹಂತದಲ್ಲಿ ನಾವು ಮುಚ್ಚಿಬಿಟ್ಟು ಬೇಯಿಸಬೇಕಾಗುತ್ತೆ ಡೈರೆಕ್ಟಾಗಿ ನಾನಿವತ್ತು ಈ ದಚ್ಚವನಲ್ಲಿ ಮಾಡ್ತಿರೋದ್ರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಕುಕ್ಕರ್ನಲ್ಲಿ ಆದರೆ ನೀರು ಕುದಿ ಬಂದ ಮೇಲೆ ಅನ್ನನ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಷಿಲ ಮುಚ್ಚಿಬಿಟ್ಟು ಹತ್ತು ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸಬೇಕಾಗುತ್ತೆ ಈಗ ನೋಡಿದ್ರೆ ಎಲ್ಲ ಗಟ್ಟಿಯಾಗಿದೆ ಮೇಲೆ ಒಂದು ಎಲೆನ ಮುಚ್ತಾ ಇದ್ದೀನಿ ಅಂತಂದರೆ ಈ ಬ್ರೈಸ್ ಬಾತು ಸುವಾಸನೆಯಾಗಿ ಬರುತ್ತೆ ಹಾಗೆಯೇ ಸ್ವಲ್ಪ ಮೃದುವಾಗಿ ಬರುತ್ತೆ ಬಾಳೆದೆಲೆ ಮುಚ್ಚಿಬಿಟ್ಟು ಅದರ ಮೇಲೆ ಮುಷಳನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸಿದ ಸಾಕಷ್ಟೇ ಈ ರೈಸ್ ಪಾತ್ ರೆಡಿ ಲೋ ಫ್ಲೇಮಲ್ಲಿ ಏಳರಿಂದ ಎಂಟು ನಿಮಿಷ ಬಂದಾದಮೇಲೆ ಎಲ್ಲ ಮೇಲೆ ನಾನು ಮುಷ ತೆಗಿತಾ ಇದ್ದೀನಿ ತಕ್ಷಣ ತೆಗಿಬಾರ್ದು ಒಂದು ಹತ್ತು ನಿಮಿಷ ಈ ಪಾತ್ರೆನ ಆರೋದಕ್ಕೆ ಬಿಡಬೇಕಾಗುತ್ತೆ ಯಾಕೆಂದರೆ ಈ ಪಾತ್ರೆಯಲ್ಲಿ ಬಿಸಿ ಇರುತ್ತೆ ನೋಡಿ ಆ ಬಿಸಿನಲ್ಲಿ ಅನ್ನ ಚೆನ್ನಾಗಿ ಅರಳುತ್ತೆ ಅನ್ನ ಎಷ್ಟು ಚೆನ್ನಾಗಿ ಅರಳುತ್ತೋ ಅಷ್ಟು ರುಚಿಯಾಗಿ ಈ ರೈಸ್ ಪಾತ್ ಬರುತ್ತೆ ಉದುದ್ರಾಗಿ ಬರುತ್ತೆ ಹಾಗೆಯೇ ಮೃದುವಾಗಿರುತ್ತೆ ಈಗ ನೋಡಿದ್ರೆ ಮೃದುವಾಗಿರೋಂಥ ರೈಸ್ ಪಾತ್ ರೆಡಿ ಅಷ್ಟೇ ಉದ್ದದ್ರಾಗಿದೆ ರುಚಿಯಂತೂ ಅದ್ಭುತವಾಗಿರುತ್ತೆ ವಿಶೇಷವಾದ ಮಸಾಲೆ ರುಬ್ಬಿ ಮಾಡೋದರಿಂದ ಈ ರೈಸ್ ಪಾತು ಅತ್ಯಂತ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಈ ರೈಸ್ ಪಾತ್ ಜೊತೆ ಚಟ್ನಿ ಕೊಡ್ತಾರೆ ಇದ್ರ ಜೊತೆ ಒಂದು ಎರಡು ಮೂರು ಕಡಲೆ ಬೇಳೆ ವಡೆ ಗರ್ಗರಿಯಾದ ಕಡಲೆ ಬಡೆಯ ವಡೆ ಇದ್ದರೆ ಆಹಾ ಅಮೃತದಂಗಿರುತ್ತೆ ಈ ಕಾಂಬಿನೇಷನ್ನು ಈ ರೈಸ್ ಪಾತು ಈ ಚಟ್ನಿ ಹಾಗೆಯೇ ಕಡಲೆ ಬೇಳೆ ವಡೆ ಆಹಾ ಅದ್ಭುತವಾದಂಥ ರುಚಿ ಇದನ್ನು ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಡುಗೆ ಸಾಧನೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು